ಓಂ ಶ್ರೀ ಮುಕ್ತಿನಾಗಾಯ ನಮಃ. ಇವತ್ತು ನಾವು ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಪಾನೀಯವನ್ನು ಮಾಡಿ ಕುಡಿಯೋಣ. ಇದು ಕುಡಿಯೋದ್ರಿಂದ ಏನು ಲಾಭ? ಇದು ಕುಡಿಯೋದ್ರಿಂದ ಮನಸ್ಸನ್ನು ನಾವು ಸಮಾಧಾನ ಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯವಾಗತ್ತೆ. ಇವತ್ತಿನ ದಿವಸ ಜೀವನ ಶೈಲಿಯೇ ಒತ್ತಡ ಒತ್ತಡ ಒತ್ತಡ, ಎಲ್ಲರಿಗೂ ಟೆನ್ಷನ್ ಟೆನ್ಷನ್ ಟೆನ್ಷನ್. ಈ ಟೆನ್ಷನ್ ಫ್ರೀ ಆಗಬೇಕಂದ್ರೆ ಏನಾದರೂ ಬೇಕಲ್ವಾ? ಹಿಂದಿನವರು ಬಹಳ ಬುದ್ಧಿವಂತರು, ಪ್ರತಿನಿತ್ಯದಲ್ಲಿ ಕೆಲವು ಪದಾರ್ಥಗಳನ್ನು ಬಳಕೆ ಮಾಡೋದನ್ನು ಅಭ್ಯಾಸ ಮಾಡಿಸಿದ್ರು. ನಾವಿವಾಗ ಅದನ್ನೆಲ್ಲ ಬಿಡ್ತಾ ಬಂದಿದ್ದೀವಿ. ನೋಡಿ, ಪ್ರತಿದಿನ ಊಟ ಆದಮೇಲೆ ರಾತ್ರಿ ಮಲಗೋಕ್ಕೆ ಮುಂಚೆ ವಿಳ್ಯದೆಲೆಯನ್ನು ಹಾಕೋದು ಒಂದು ಸಂಪ್ರದಾಯವಾಗಿ ಬಂದಿತ್ತು. ಈ ವಿಳ್ಯದೆಲೆಯನ್ನು ಯಾಕೆ ಹಾಕ್ತಾಯಿದ್ರು? ಏನೋ ಖುಷಿಗಾಗಿ ಮೋಜಿಗಾಗಿ ಹಾಕ್ತಾ ಇದ್ದಿದ್ದಲ್ಲ, ಆರೋಗ್ಯದ ರಕ್ಷಣೆ, ಮನಸ್ಸನ್ನು ಸಮಾಧಾನ ಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯವಾಗ್ತಕ್ಕಂಥದ್ದು. ನೋಡಿ, ಹಿಂದಿನವರು ಅಷ್ಟು ಬೇಗ ಯಾರು ಕೂಡ ಏಕಾಏಕಿ ಬರ್ರಂತ ಬರ್ತಾ ಇರಲಿಲ್ಲ. ಇವಾಗ ಯಾರಾದ್ರೂ ಮಾತಾಡಿಸಿ ಅಪ್ಪತ ಎದುರ್ಕೊಂಡೆ ಬಂದ್ಬಿಡ್ತಾರೆ. ಅಷ್ಟು ಕೋಪ, ತಾಪ, ಸಮಾಧಾನವೇ ಇರಲ್ಲ, ತಾಳ್ಮೆನೇ ಇರಲ್ಲ. ಅಂತಹ ತಾಳ್ಮೆಯನ್ನು ಕೊಡ್ತಕ್ಕಂತಹ ಒಂದು ದ್ರವ್ಯ ಅಂದರೆ ಅದು ನಮ್ಮ ಈ ವಿಳ್ಳೆದೆಲೆ. ಈ ವಿಳ್ಳೆದೆಲೆಯನ್ನು ಉಪಯೋಗ ಮಾಡೋದ್ರಿಂದ ಬೇಕಾದಷ್ಟು ಆರೋಗ್ಯದ ಲಾಭಗಳಿವೆ. ಹಿಂದೆ ನಾವು ಹಿಂದಿನ ರೀತಿಯಲ್ಲಿ ವಿಳ್ಳೆದೆಲೆ ಅಡಿಕೆಯನ್ನು ಸೇವನೆ ಮಾಡಿದಿರ, ಅದರ ಲಾಭವನ್ನು ಹೇಗೆ ಪಡ್ಕೋಬೋದು? ಅದಕ್ಕೆ ನಾನಿವತ್ತು ಒಂದು ಉಪಾಯವನ್ನು ಮಾಡಿ ವಿಳ್ಳೆದೆಲೆಯಲ್ಲಿಯೇ ಒಂದು ಶರಬತ್ತನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾವಿವತ್ತು ಉಪಯೋಗ ಮಾಡ್ತಾ ಇರ್ತಕ್ಕಂತಹ ಪದಾರ್ಥಗಳೇನೇನು, ಮೊದಲಿಗೆ ವಿಳ್ಳೆದೆಲೆ, ಆಮೇಲೆ ಮತ್ತೊಂದು ಬಹಳ ಉಪಯುಕ್ತವಾಗ್ತಕ್ಕಂಥದ್ದು ಗುಲ್ಕನ್. ಗುಲಾಬಿ ಹೂವಿನ ದಳಗಳಿಂದ ಮಾಡಿರ್ತಕ್ಕಂತಹ ಗುಲ್ಕನನ್ನು ಹಾಕ್ಕೊಳ್ತಾ ಇದ್ವಿ. ಸ್ವಲ್ಪ ಸೋಂಪು ಕಾಳನ್ನು ತೆಗೆದುಕೊಂಡಿದ್ದೀವಿ, ಮತ್ತು ಸ್ವಲ್ಪ ಏಲಕ್ಕಿ ಕಾಯಿ, ಒಂದು ಎರಡು ಏಲಕ್ಕಿ ಕಾಯನ್ನು ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಪಚ್ಚಕರ್ಪೂರ. ಪಚ್ಚಕರ್ಪೂರವು ಕೂಡ ನಮ್ಮ ಮಾನಸಿಕ ಒತ್ತಡವನ್ನು ನಿರ್ವಹಣೆ ಮಾಡುತ್ತೆ, ಶರೀರಕ್ಕೆ ತಂಪನ್ನು ಕೊಡುತ್ತೆ. ಮತ್ತು ಸೋಂಪು ಕಾಳು ಉತ್ತಮ ಜೀರ್ಣಕಾರಿ. ಏನೇ ಆಹಾರವನ್ನು ಸೇವನೆ ಮಾಡಿರಿ, ಸುಲಭವಾಗಿ ಜೀರ್ಣಿಸ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಇನ್ನು ಗುಲಾಬಿ ದಳಗಳು ನಮಗೆ ಅದ್ಭುತವಾದಂತಹ ರಿಲ್ಯಾಕ್ಸೇಷನನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಗುಲಾಬಿ ಹೂವಿನಿಂದಲೇ ಮಾಡಿರ್ತಕ್ಕಂತಹ ಗುಲ್ಕನನ್ನು ತೆಗೆದುಕೊಂಡಿರುವಂಥದ್ದು, ಅಥವಾ ಅದಕ್ಕೆ ಬದಲಾಗಿ ಗುಲಾಬಿ ಹೂವಿನ ದಳಗಳನ್ನೇ ಬೇಕಾದ್ರೂ ನೀವು ಇದಕ್ಕೆ ಸೇರಿಸ್ಕೊಳ್ಬಹುದಾಗಿದೆ. ಇದಿಷ್ಟನ್ನು ಉಪಯೋಗ ಮಾಡಿ ನಾವಿವತ್ತೊಂದು ಅದ್ಭುತವಾಗಿರುವಂತಹ ಒಂದು ಶರಬತ್ತನ್ನು ಮಾಡಿಕೊಂಡು ಕುಡಿಯೋಣ. ಇದಕ್ಕೆ ನಾವು ಒಂದು ಮಿಕ್ಸಿ ಜಾರ್ ತೆಗೆದುಕೊಳ್ಳೋಣ. ಈ ತೊಟ್ಟನ್ನು ಬಿಟ್ಟು ಬೇರೆ ಇದನ್ನು ನಾವು ಹಾಕ್ಕೋಬೇಕು. ಒಂದು ನಾಲ್ಕು ವಿಳ್ಳೆದೆಲೆ ಹಾಕ್ಕೊಳ್ಳೋಣ ಸಾಕು. ವಿಳ್ಳೆದೆಲೆ ರಸದಲ್ಲಿ ಶೈತ್ಯವನ್ನು ಕಡಿಮೆ ಮಾಡ್ತಕ್ಕಂತಹ ಗುಣ ಇದೆ. ನೆಗಡಿ, ಕೆಮ್ಮು, ಗಂಟ್ಲಲ್ಲಿ ಕಿರಿಕಿರಿ ಈ ಥರ ಎಲ್ಲ ಆದಾಗ ವಿಳ್ಳೆದೆಲೆಯನ್ನು ಸ್ವಲ್ಪ ಅಗಿದು ಜಗಿಯೋದ್ರಿಂದ, ಅದರ ರಸ ಸೇವನೆ ಮಾಡೋದ್ರಿಂದನೇ ಈ ಜಾಗದಲ್ಲಿ ಇರ್ತಕ್ಕಂತಹ ಕಫ ಕಡಿಮೆ ಆಗುತ್ತೆ. ಬಹಳಷ್ಟು ಸಾಧಾರಣವಾಗಿ ಒಂದು ರೀತಿಯ ತುಂಬ ಸಮಾಧಾನ ಸಿಕ್ಕುತ್ತೆ ತತ್ಕ್ಷಣದಲ್ಲಿಯೇ. ಅಷ್ಟೇ ಅಲ್ಲ, ವಿಳ್ಳೆದೆಲೆಯನ್ನು ಉಪಯೋಗ ಮಾಡಿ ನಾವು ತಲೆ ಕೂದಲನ್ನು ಕೂಡ ವೃದ್ಧಿ ಮಾಡಿಕೊಳ್ಬಹುದು. ಅದಕ್ಕೂ ಕೂಡ ಇದರಲ್ಲಿ ಔಷಧ ಇದೆ. ನೋಡಿ, ನಾವು ಗುಲ್ಕನನ್ನು ನಿಮಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಗುಲ್ಕನ್ ಯಾವ್ದು ಸಿಕ್ಕತ್ತೋ ಅದು ತೊಗೊಳ್ಳಿ, ಅಥವಾ ಗುಲಾಬಿ ಹೂವನ್ನು ಹಾಕ್ಕೊಳ್ಳಿ, ಸ್ವಲ್ಪ ಕಲ್ಲು ಸಕ್ಕರೆ ಹಾಕ್ಕೊಳ್ಳಿ, ಹಾಗೆ ಬೇಕಾದ್ರೂ ಕೂಡ ನಾವು ಮಾಡ್ಕೊಳ್ಬಹುದಾಗಿದೆ. ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಈ ಸೋಂಪು ಕಾಳನ್ನು ಹಾಕ್ತಾ ಇದ್ದೀನಿ. ಒಂದು ಎರಡು ಏಲಕ್ಕಿ ಕಾಯನ್ನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ಸಣ್ಣ ತುಂಡಿನಷ್ಟು ಪಚ್ಚಕರ್ಪೂರವನ್ನು ಹಾಕ್ಕೊಳ್ತಾ ಇದ್ದೀವಿ. ಇದಿಷ್ಟನ್ನು ಹಾಕ್ಕೊಂಡು ಈಗ ನಾನು ರುಬ್ಬಿಕೊಡ್ತೀನಿ. ಇದನ್ನೇ ನಾವು ದೊಡ್ಡ ದೊಡ್ಡ ಲೋಟದಷ್ಟು ಕುಡಿಬೇಕಾಗಿಲ್ಲ. ಒಂದು ಕಾಫಿ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಒಮ್ಮೆ ಕುಡಿದ್ರೆ ಸಾಕು. ಅಷ್ಟರೊಳಗೆ ನಮಗೆ ಅದ್ಭುತವಾದ ಸಹಾಯ ಆಗುತ್ತೆ. ಮನಸ್ಸಿನ ಒತ್ತಡವೂ ನಿರ್ವಹಣೆ ಆಗುತ್ತೆ. ಹಲ್ಲುಗಳು ದೃಢವಾಗೋದಕ್ಕೆ ಸಹಾಯ ಆಗುತ್ತೆ. ಬಾಯಿಯಲ್ಲಿ ಬರ್ತಕ್ಕಂತಹ ದುರ್ಗಂಧವನ್ನು ಹೋಗಲಾಡಿಸೋದಕ್ಕೆ ಇದು ಸಹಾಯವಾಗುತ್ತೆ. ಜೊತೆಗೆ ಇದರಲ್ಲಿ ಅಯೋಡಿನ್ ಅಂಶ ಇದೆ, ವಿಟಮಿನ್
B1, B2 ಇದೆ ಮತ್ತು ವಿಟಮಿನ್ ಎ ಸಮೃದ್ಧವಾಗಿದೆ. ಹಾಗಾಗಿ ಇದು ನಾನಾ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಸ್ವಲ್ಪ ಉಷ್ಣಾಂಶದಿಂದ ಕೂಡಿರ್ತಕ್ಕಂಥದ್ದು, ಕಿವಿಯಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನು ಇದು ನಿವಾರಿಸೋದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ವಿಳ್ಯದೆಲೆಯಲ್ಲಿ ತುಂಬ ಉಪಯೋಗ ಇದೆ. ಅಷ್ಟಿಲ್ಲದಿರ ಇದನ್ನು ನಾವು ದೇವರಿಗೆ ನೈವೇದ್ಯಕ್ಕೆ ವಿಳ್ಯದೆಲೆ ಇಲ್ಲದಿದ್ರೆ ನಮ್ಗೆ ಆಗೋದೇ ಇಲ್ಲ. ಅಷ್ಟೊಂದು ಯಾಕೆ ಬಳಕೆ ಮಾಡ್ತೀವಿ ಅಂದರೆ ಇದರಲ್ಲಿ ಅಷ್ಟೊಂದು ಔಷಧೀಯ ಗುಣಗಳು ಯಥೇಚ್ಛವಾಗಿ ಇರ್ತಕ್ಕಂಥದ್ದು. ಮತ್ತು ಮತ್ತೊಂದು ದೊಡ್ಡ ವಿಚಾರ ಏನಪ್ಪ ವಿಳ್ಯದೆಲೆಯಲ್ಲಿ ಅಂದರೆ, ಯಾರು ಪ್ರತಿನಿತ್ಯದಲ್ಲಿ ವಿಳ್ಯದೆಲೆಯನ್ನು ಬಳಕೆ ಮಾಡ್ತಿರ್ತಾರೆ ಅವರಿಗೆ ಸಕ್ಕರೆ ಕಾಯಿಲೆ ಬರೋದಿಲ್ಲ. ಮುಂದೊಂದು ದಿವಸ ಸಕ್ಕರೆ ಕಾಯಿಲೆ ಬರಬಾರ್ದು ನಮಗೆ ಅಂತಿದ್ರೆ ಇವತ್ತಿಂದಲೇ ಶುರು ಮಾಡಿ ವಿಳ್ಯದೆಲೆಯನ್ನು ನೀವು ವಿಳ್ಯದೆಲೆ ಅಡಿಕೆ ಜೊತೆಯಲ್ಲಾದ್ರೂ ಸೇವನೆ ಮಾಡಿ, ಈ ರೀತಿ ಶರಬತ್ತಾರು ಮಾಡ್ಕೊಂಡು ಕುಡೀರಿ, ಅಥವಾ ಸುಮ್ಮನೆ ಜಜ್ಜಿ ರಸವನ್ನಾರು ಮಾಡಿ ಸೇವನೆ ಮಾಡಿ, ಪ್ರತಿನಿತ್ಯ ವಿಳ್ಯದೆಲೆ ಸೇವನೆ ಮಾಡ್ತಾ ಇದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಬರೋದಿಲ್ಲ. ಎಂತಹ ಅದ್ಭುತವಾದ ವಿಚಾರ ಅಲ್ವಾ ಇದು? ಯಾಕೆ ಮಾಡಬಾರ್ದು? ನಮ್ಮ ಪ್ರಕೃತಿ ನಮ್ಗೆ ಇದೆಲ್ಲವನ್ನು ಹೇರಳವಾಗಿ ಕೊಟ್ಟಿದೆ. ಇವತ್ತಿಂದಲೇ ಶುರು ಮಾಡಿ ವಿಳ್ಯದೆಲೆಯನ್ನು ಉಪಯೋಗ ಮಾಡೋದಕ್ಕೆ. ಮತ್ತು ಯಾರಿಗಾದರೂ ಮನೆಯಲ್ಲಿ ಹಿರಿಯರಿಗೆ, ಮನೆಯಲ್ಲಿ ಹಿಂದಿನ ಅಂದರೆ ನಾವು ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಲ್ವ, ಆ ಥರ ಯಾರಾದರೂ ಕೂಡ ಮನೆಯಲ್ಲಿ ಡಯಾಬಿಟಿಕ್ ಇರುವಂಥವ್ರು ಇದ್ದಾರೆ ಅಂದರೆ ಮಕ್ಕಳಿಂದನೂ ಆ ಫ್ಯಾಮಿಲಿಯಲ್ಲಿ ಮುಂದಿನ ಜನಾಂಗದವರೆಲ್ಲರೂ ಕೂಡ ವಿಳ್ಯದೆಲೆಯನ್ನು ಉಪಯೋಗ ಮಾಡೋದಕ್ಕೆ ಶುರು ಮಾಡಿ ಅವರಿಗೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಮಧುಮೇಹದಂತಹ ಸಮಸ್ಯೆ ಕಾಡೋದಿಲ್ಲ. ಇಂತಹ ದೊಡ್ಡ ದೊಡ್ಡ ವಿಚಾರಗಳು ನಮ್ಮ ಸಸ್ಯದಲ್ಲಿ ಇದೆ, ಅದನ್ನು ತಿಳ್ಕೊಂಡು ಸರಿಯಾಗಿ ಬಳಕೆ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ಆರೋಗ್ಯವಂತರಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಈಗ ಇದು ರೆಡಿಯಾಗಿದೆ. ಇದನ್ನು ಈ ವಿಳ್ಯದೆಲೆಯ ಶರಬತ್ತು ನೋಡೋದಕ್ಕೂ ಒಳ್ಳೆ ಹಸಿರಾಗಿ ಚೆನ್ನಾಗಿದೆ, ಘಮ ಘಮ ಅಂತ ಇದೆ. ಪಚ್ಚಕರ್ಪೂರ ಹಾಕಿದ್ದೀವಿ, ಏಲಕ್ಕಿ ಹಾಕಿದ್ದೀವಿ, ಎಲ್ಲ ಹಾಕಿದ್ದೀವಿ. ಮತ್ತು ಗುಲ್ಕನ್ ಹಾಕಿರೋದ್ರಿಂದ ಸಿಹಿಯಾಗಿರುತ್ತೆ, ಆರಾಮವಾಗಿ ಕುಡಿಬೋದು. ಮಾಡ್ಕೊಳ್ಳಿ, ಸೇವನೆ ಮಾಡಿ, ಸಂಪೂರ್ಣವಾಗಿ ಆರೋಗ್ಯವನ್ನು ಪಡ್ಕೊಳ್ಳಿ. ಮತ್ತು ಈ ತರಹ ವಿಚಾರಗಳು ನಿಮಗೆ ಬೇರೆಯವರೆಲ್ರಿಗೂ ಹೇಳಬೇಕಲ್ವ, ನಿಮ್ಮ ಸ್ನೇಹಿತರಿಗೆ, ಮನೆಯವರು ಎಲ್ಲರೂ ಚೆನ್ನಾಗಿರಬೇಕಲ್ವ? ಹಾಗಾಗಿ ಇದನ್ನು ಶೇರ್ ಮಾಡಿ ಎಲ್ರಿಗೂ. ಅಷ್ಟೇ ಅಲ್ಲ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಯಾಕೆ ಅಂದರೆ ಮತ್ತೆ ಮತ್ತೆ ಈ ರೀತಿ ಹೊಸ ಹೊಸ ವಿಚಾರಗಳು ಹೇಳ್ತಾನೆ ಇರ್ತೀನಿ, ಅದನ್ನೆಲ್ಲ ಉಪಯೋಗಿಸ್ಕೊಳ್ಳೋಕ್ಕೆ ಎಲ್ಲರಿಗೂ ಸಹಾಯ ಆಗುತ್ತೆ. ಮತ್ತಷ್ಟು ವಿಚಾರದೊಂದಿಗೆ ಮುಂದಿನ ದಿನದಲ್ಲಿ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.